ಸಾರ್ಥಕ ಸೇವೆ, ಸುಶಾಸನ, ಸಬಲೀಕರಣ, ಗರೀಬ್ ಕಲ್ಯಾಣ ಯೋಜನೆಗಳ ಮುಖಾಂತರ ಸಬ್ಕೆ ಸಾಥ್, ಸಬ್ಕೆ ವಿಶ್ವಾಸ, ಸಬ್ಕಾ ವಿಶ್ವಾಸ, ಸಬ್ಕಾ ಪ್ರಯಾಸ್ ಮಂತ್ರದಡಿ ನಮ್ಮ ಭಾರತ ದೇಶದ 135 ಕೋಟಿ ಜನರ ಒಂದು ಪರಿಶ್ರಮ ಮತ್ತು ಕೌಶಲ್ಯದಿಂದ ಭಾರತ ದೇಶವನ್ನು ಬಡತನದಿಂದ ನಿರ್ಮೂಲನೆ ಮಾಡಿ ಸಮೃದ್ಧ ರಾಷ್ಟ್ರವಾಗಿ ಕಟ್ಟಬೇಕು ಅಂತ ಪಣ ತೊಟ್ಟಿರ್ತಕ್ಕಂತ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಜಿಯವರ ಹುಟ್ಟುಹಬ್ಬ ಸೆಪ್ಟೆಂಬರ್ 17ನೇ ತಾರೀಕು. ಅದೇ ತರ ಅಂತ್ಯೋದಯ ಪರಿಕಲ್ಪನೆಯ ಅಧಿಕಾರವಾದ ದೀನ್ ದಯಾಳ್ ಉಪಾಧ್ಯಾಯರು ನಮ್ಮ ಪಕ್ಷದ ಸಂಸ್ಥಾಪಕರಲ್ಲಿ ಅವರು ಒಬ್ಬರು. ಅವರ ಹುಟ್ಟುಹಬ್ಬ ಸೆಪ್ಟೆಂಬರ್ 25ನೇ ತಾರೀಕು. ನಮ್ಮ ದೇಶಕ್ಕೆ ಸ್ವತಂತ್ರ ಕೊಟ್ಟಂತ, ಸ್ವತಂತ್ರ ತಂದುಕೊಟ್ಟಂತ ಮಹಾತ್ಮ ಗಾಂಧೀಜಿ ಅವರ ಹುಟ್ಟುಹಬ್ಬ ಅಕ್ಟೋಬರ್ 2ನೇ ತಾರೀಕು. ಅದೇ ತರ ನಮ್ಮ ದೇಶದ ನೆಚ್ಚಿನ 2ನೇ ಪ್ರಧಾನಮಂತ್ರಿಗಳಾದ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಹುಟ್ಟುಹಬ್ಬ 2ನೇ ತಾರೀಕು. ಈ ಸೆಪ್ಟೆಂಬರ್ 17ರಿಂದ ಆರಂಭ ಆಗಿ ಅಕ್ಟೋಬರ್ 2ರ ತನಕ ಸೇವಾ ಪಾಕ್ಷಿಕ ಅಂತ ಹೇಳ್ಬಿಟ್ಟು ಈ 15 ದಿವಸಗಳ ಕಾಲ ಇಡೀ ದೇಶಾದ್ಯಂತ ಸೇವಾ ಚಟುವಟಿಕೆಗಳ ಒಂದು ಅಭಿಯಾನ ಮಾಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾದ ಶ್ರೀಯುತ JP ನಡ್ಡಾ ಅವರು ಮತ್ತು ನಮ್ಮ ರಾಜ್ಯಾಧ್ಯಕ್ಷರಾದ ಶ್ರೀಯುತ ನಳಿನ್ ಕುಮಾರ್ ಕಟೀಲ್ರ ಒಂದು ಕರೆ ಮೇರೆಗೆ ಇಡೀ ಜಿಲ್ಲಾದ್ಯಂತ ಈ ಸೆಪ್ಟೆಂಬರ್ 17ರಿಂದ ಅಕ್ಟೋಬರ್ 2ನೇ ತನಕ ಈ ಸೇವಾ ಪಾಕ್ಷಿಕ ಸೇವಾ ಚಟುವಟಿಕೆಗಳ ಅಭಿಯಾನವನ್ನು ನಾವು ಭಾರತೀಯ ಜನತಾ ಪಾರ್ಟಿ ಹಮ್ಮಿಕೊಂಡಿದೆ. ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಜಿಯವರ ದೀರ್ಘಾಯುಷ್ಯ ಮತ್ತು ಅವರ ಆರೋಗ್ಯ, ಇನ್ನೂ ಹೆಚ್ಚಿನ ಆರೋಗ್ಯ ಕೊಡಲಿ, ದೇಶ ಸೇವೆ ಮಾಡಲಿ ಅಂತ ಪ್ರತಿಯೊಬ್ಬ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ತಾ ಇಡೀ ಜಿಲ್ಲಾದ್ಯಂತ ಪ್ರತಿಯೊಂದು ಮಂಡಲದಲ್ಲೂ ಕೆಲವು ಕಡೆ ಒಂದೊಂದು ತಾಲೂಕಲ್ಲಿ 2-3 ರಕ್ತದಾನ ಶಿಬಿರಗಳನ್ನು ಹಮ್ಮಿಕೊಂಡಿದ್ದೀವಿ. ಮಾಲೂರಿನಲ್ಲಿ 18ನೇ ತಾರೀಕು, KGF ನಲ್ಲಿ 17ನೇ ತಾರೀಕು, ಮಾಲೂರಿನಲ್ಲಿ 18ನೇ ತಾರೀಕು, 19ನೇ ತಾರೀಕು ಕೋಲಾರಲ್ಲಿ, ಗುಲ್ಬಾಗ್ಲಲ್ಲಿ 25 ಮತ್ತು 27, ಶ್ರೀನಿವಾಸಪುರದಲ್ಲಿ 25ನೇ ತಾರೀಕು, KGF ಅಲ್ಲಿ 25ನೇ ತಾರೀಕು. ಈ ತರ ಪ್ರತಿಯೊಂದು ತಾಲೂಕಲ್ಲೂ ಕೊಡ್ತೀವಿ. ರಕ್ತದಾನ ಶಿಬಿರಗಳನ್ನು ಭಾರತೀಯ ಜನತಾ ಪಾರ್ಟಿ ಕಡೆಯಿಂದ ಹಮ್ಮಿಕೊಂಡಿದ್ದೀವಿ. ಮತ್ತೆ ಅದೇ ತರ ರಕ್ತದಾನಿಗಳ ಪಟ್ಟಿಯನ್ನು ಪ್ರತಿಯೊಂದು ಆಸ್ಪತ್ರೆಯಲ್ಲೂ ಸಿಗೋ ತರ ಒಂದು ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಅದೇ ತರ ಏನು ಜಿಲ್ಲೆಯಲ್ಲಿ ಪ್ರತಿಯೊಂದು ತಾಲೂಕುಗಳಲ್ಲೂ ಸಹಿತ ಈ ಆರೋಗ್ಯ ಶಿಬಿರಗಳನ್ನು ಹಮ್ಮಿಕೊಂಡಿದ್ದೀವಿ. ನಮ್ಮ ನೆಚ್ಚಿನ ನಮ್ಮ ಪ್ರಧಾನಮಂತ್ರಿಗಳ ಜೀವನ ಮತ್ತು ಗುರಿಯ ಕುರಿತು ಒಂದು ಪ್ರದರ್ಶನಿಯನ್ನು ಇಡೀ ಜಿಲ್ಲೆ ಮತ್ತು ತಾಲೂಕುಗಳಲ್ಲಿ ಆಯೋಜನೆ ಮಾಡ್ತಾ ಇದ್ದೀವಿ. ಅದೇ ತರ ಮೋದಿಜಿಯವರ ಜನ ಕಲ್ಯಾಣ ಯೋಜನೆಗಳ ಏನು ಪುಸ್ತಕ ಈಗಾಗಲೇ ಮೋದಿ ಅಟ್ 23 ಮೀಟ್ ಅಂಡ್ ಡೆಲಿವರಿ ಪುಸ್ತಕ ಬಿಡುಗಡೆ ಆಗಿದೆ. ಈ ಪುಸ್ತಕದ ಪ್ರದರ್ಶನ ಪ್ರತಿಯೊಂದು ತಾಲೂಕಿನಲ್ಲಿ ಮಾಡಿ ಅತಿ ಹೆಚ್ಚು ಪ್ರಚಾರ ಸಿಗೋ ತರ ಒಂದು ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಅದೇ ತರ ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂತ ದಿವ್ಯಾಂಗಿಗಳಿಗೆ ಕೃತಕ ಕಾಲುಗಳನ್ನ ಹಂಚೋ ಒಂದು ವ್ಯವಸ್ಥೆ ಕೂಡ ಮಾಡ್ತಾ ಇದ್ದೀವಿ. ಈಗಾಗಲೇ ವಿಶ್ವದಲ್ಲಿ ಕ್ಷಯ ರೋಗ ನಿರ್ಮೂಲನೆ ಮಾಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ವಿಶ್ವ ಆರೋಗ್ಯ ಸಂಸ್ಥೆ ಕರೆ ಕೊಟ್ಟಿದೆ. 2023ರ ಒಳಗಡೆ ಇಡೀ ವಿಶ್ವಾದ್ಯಂತ ಕ್ಷಯ ರೋಗವನ್ನು ನಿರ್ಮೂಲನೆ ಮಾಡಬೇಕು ಅಂತ ಏನು ವಿಶ್ವ ಆರೋಗ್ಯ ಸಂಸ್ಥೆ ಕರೆ ಕೊಟ್ಟಿದೆ. ಅದರ ಅಡಿಯಲ್ಲಿ ನಮ್ಮ ಭಾರತ ದೇಶದಲ್ಲಿ ಈ ಕ್ಷಯ ರೋಗವನ್ನು ಇನ್ನೂ ಒಂದು 5 ವರ್ಷ ಮೊದಲೇ ಅಂದ್ರೆ 2025ನೇ ಸಾಲಿನ ಒಳಗಡೆ ಭಾರತ ದೇಶದಿಂದ ಕ್ಷಯ ರೋಗವನ್ನು ನಿರ್ಮೂಲನೆ ಮಾಡಬೇಕು ಅಂತ ಹೇಳ್ಬಿಟ್ಟು ಅದೇ ತರ ಈ ಕೋವಿಡ್ ಲಸಿಕಾ ಅಭಿಯಾನದಲ್ಲಿ ದೇಶಾದ್ಯಂತ ಈಗಾಗಲೇ 800 ಅಭಿಯಾನವನ್ನು ಹಮ್ಮಿಕೊಂಡಿದ್ವಿ. ಮೊದಲನೇ ದಿವಸ ಕೆರೆ ಕುಂಟೆಗಳಲ್ಲಿ ಏನೇನು ಕೆಲಸಗಳು ನಡೀತಾ ಇದೆ ಅಲ್ಲಿ ನಮ್ಮ ಕಾರ್ಯಕರ್ತರು ಜೋಡಿಸಿಕೊಂಡು ಅಲ್ಲಿ ಸ್ವಚ್ಛತಾ ಕಾರ್ಯಕ್ರಮವನ್ನು ಮಾಡ್ತಾರೆ. ಜಲವೇ ಜೀವನ ಅಂತೇಳಿ ಕ್ಯಾಚ್ ದ ರೈನ್ ಅನ್ನೋ ಒಂದು ಅಭಿಯಾನದಲ್ಲಿ ನೀರಿನ ಶೇಖರಣೆ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವಂತಹ ಕಾರ್ಯಕ್ರಮಗಳನ್ನು
ಮಾಡ್ತಾ ಇದೀವಿ. ಅದೇ ತರ ವಿವಿಧತೆಯಲ್ಲಿ ಏಕತೆ, ಏಕ್ ಭಾರತ್ ಶ್ರೇಷ್ಠ ಭಾರತ್ ಅನ್ನೋ ಒಂದು ಜೈ ವಾಕ್ಯವನ್ನು ಇಡೀ ಜಿಲ್ಲಾದ್ಯಂತ ಸಮಾಜದಲ್ಲಿ ಮೂಲೆ ಮೂಲೆಗೂ ತಲುಪುವಂತ ಪ್ರಯತ್ನ ಮಾಡ್ತೀವಿ. ಮತ್ತೆ ವೋಕಲ್ ಫಾರ್ ಲೋಕಲ್, ಆತ್ಮ ನಿರ್ಭರ ಭಾರತದ ಅಡಿಯಲ್ಲಿ ನಮ್ಮ ಸ್ವದೇಶಿ ವಸ್ತುಗಳನ್ನ ಉಪಯೋಗಿಸಬೇಕು ಅಂತೇಳಿ ಇಡೀ ಜಿಲ್ಲಾದ್ಯಂತ ಒಂದು ಜಾಗೃತಿ ಯೋಜನೆಯನ್ನು ಹಾಕೊಂಡಿದೀವಿ. ಅದೇ ತರ ನಮ್ಮ ಪ್ರಧಾನ ಮಂತ್ರಿಗಳ ಜೀವನ ದೂರದೃಷ್ಟಿ ಮತ್ತು ಯೋಜನೆಗಳು ಮತ್ತು ಅವರ ಸಾಧನೆಗಳ ಕುರಿತು ಒಂದು ಬೌದ್ಧಿಕ ಸಭೆಗಳನ್ನು ಇಡೀ ಜಿಲ್ಲಾದ್ಯಂತ ನಾವು ಈ ಅಭಿಯಾನದಲ್ಲಿ ನಡೆಸಿಕೊಡ್ತೀವಿ. ಮತ್ತೆ ನಮ್ಮ ಪ್ರಧಾನ ಮಂತ್ರಿಗಳ ಜೀವನ ಮತ್ತು ಗುರಿ ಬಗ್ಗೆ ಲೇಖನಗಳನ್ನು ಶಾಲೆ ಮತ್ತು ಕಾಲೇಜುಗಳಲ್ಲಿ ಒಂದು ಬಳಸುವಂತ ಒಂದು ಒಂದು ಸ್ಪರ್ಧಾಗಳನ್ನು ಕೂಡ ಏರ್ಪಾಟ್ ಮಾಡ್ತೀವಿ. ಅದೇ ತರ ನಮ್ಮ ಸಂಸ್ಥಾಪಕರಾದ